ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಅಕ್ಷತಾ. ಇವರು ರಾಜೀವ್ ಗಾಂಧಿ ಲಾ ಕಾಲೇಜಿನ ಪ್ರಾಂಶುಪಾಲರು ಆಗಿರುವಂತಹ ಡಾಕ್ಟರ್ ಬಿ ಆರ್ ಮಂಜುಳಾ ಮೇಡಮ್ ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ನೋಡಿ, ತಾವು ಹೇಳಬೇಕು. ಆ್ಯಕ್ಚುಲಿ ಆಲ್ರೆಡಿ ನಾವು ಎಂ ಟಿ ಮರಿಸ್ವಾಮಿಗೌಡ ಸರ್ ಅವರೊಟ್ಟಿಗೆ ಮಾತಾಡಿದ್ವಿ. ಅವರು ಸಾಕಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಮತ್ತು ಅದೇ ನಿಟ್ಟಿನಲ್ಲಿ ನಿಮ್ಮ ಜೊತೆ ಸಹ ಮಾತಾಡ್ತಿದ್ದೀನಿ. ಈಗ ನಾನು ನಿಮಗೆ ಕೇಳುವ ಪ್ರಶ್ನೆ ಏನಂತಂದರೆ, ಈ ಕಾನೂನು ಅನ್ನುವ ಸಬ್ಜೆಕ್ಟ್ ಅನ್ನುವಂಥದ್ದು, ಈ ಕಾನೂನು ಸಬ್ಜೆಕ್ಟೇ ಕಂಪ್ಲೀಟ್ಲಿ ಇಂಗ್ಲೀಷ್ ಮಯ. ಇದರಲ್ಲಿ ಕನ್ನಡದ ಪ್ರಭಾವ ಹೇಗಿದೆ? ಯಾವ ರೀತಿಯಾಗಿ ಬಂತು? ಕನ್ನಡ ಇದನ್ನು ಅಳವಡಿಸ್ಕೊಳ್ಬಹುದಾ ಅಭ್ಯಾಸ ಮಾಡಲಿಕ್ಕೆ ಅಂತ? ಸೊ ಪ್ರಸ್ತುತವಾಗಿ ಹೇಳಬೇಕು ಅಂದರೆ, ನೀವು ತಗೊಂಡಂತಹ ವಿಷಯ ಬಹಳ ಚೆನ್ನಾಗಿದೆ. ಈಗಾಗಲೇ ನಮ್ಮ ಸರ್ ಎಂ ಟಿ ಮರಿಸ್ವಾಮಿಗೌಡರು ಬಹಳಷ್ಟು ವಿಷಯ ಕನ್ನಡದ ಬಗ್ಗೆ ಹೇಳಿದ್ರು. ಅಂದರೆ ಅವರು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ರು. ಆದರೂ ನಾನು ಅದಕ್ಕೆ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರೆ ನೋಡಿ, ನನ್ನಲ್ಲೂ ಇಂಗ್ಲೀಷ್ ಪದಗಳೇ ಬರ್ತಾ ಇದೆ. ಓಕೆ, ಎಷ್ಟು ಎಷ್ಟು ಹಾಸು ಹೊಕ್ಕಾಗಿದೆ ಅಂದರೆ ಅದನ್ನು ಬಿಟ್ಟಿರೋಕ್ಕಾಗಲ್ಲ. ಆದರೆ ಎಕ್ಸ್ಟೆನ್ಷನಾಗಿ ನಾನು ಒಂದು ಸ್ವಲ್ಪ ಹೇಳ್ತೀನಿ. ನಮಗೆಲ್ಲ ಗೊತ್ತಿರುವಂಥ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಈ 2000 ವರ್ಷಗಳಿಂದ ಕನ್ನಡಕ್ಕೆ ಕೊಡುಗೆ ಕೊಟ್ಟಂಥವರು ಕನ್ನಡದವರಿಗಿಂತ ಕನ್ನಡೇತರರೇ ಜಾಸ್ತಿ. ನೀವು ಹೇಳಿದ್ರಿ ಈ ಈ ಪ್ರಶ್ನೆಯಲ್ಲಿ, ಈ ನಿಮ್ಮ ಸಂಭಾಷಣೆಯಲ್ಲಿ ಸುಮಾರು ಸಲ ಬಂತು, ಕಾನೂನಲ್ಲಾದರೂ ಅಳವಡಿಸ್ಕೊಳ್ಬೋದಾ? ಓಕೆ, ಕಾನೂನು ವಿದ್ಯಾಲಯಗಳ ಅಳವಡಿಸ್ಕೊಳ್ಬೋದಾ? ಖಂಡಿತವಾಗೂ ಅಳವಡಿಸ್ಕೊಳ್ಬೋದು, ಆದರೆ ಅದಕ್ಕೆ ಪ್ರಯತ್ನ ಬೇಕು. 2000 ವರ್ಷಗಳ ಹಿಂದಿನಿಂದ ಅವಿರತವಾಗಿ ಕನ್ನಡಕ್ಕೋಸ್ಕರ ಬರೆದಂಥವರು, ದುಡ್ದಂಥವರು ಎಲ್ಲ ಸಾಕಷ್ಟು ಜನ ಮಾಡಿದ್ದು ಇದೇ ಕೆಲಸ. ಅಂದರೆ ವಿಪರ್ಯಾಸ ಏನು ಅಂತಂದರೆ, ಈಗ ಹೇಗಾಗಿದೆ, ನಾವೆಲ್ಲ ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಅನ್ಯಾಯರು ಅಥವಾ ನಾವೇನಂತೀವಿ ಏಲಿಯನ್ಸ್. ಏಲಿಯನ್ಸ್ ನಾನು ಹೇಳೋದು ಆಕಾಶದಿಂದ ಬಂದವರು ಅಂತಲ್ಲ, ಪರಭಾಷೆಯವರೇ ಜಾಸ್ತಿ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಸುಮಾರು ನನ್ನ ಅನಿಸಿಕೆ ಮಟ್ಟಿಗೆ ಒಂದು 5 ದಶಕಗಳ ಹಿಂದೆ ನೀವು ಹೋದರೆ ಈ ಇಂಗ್ಲೀಷ್ ಮಯ ಆಗಿರಲಿಲ್ಲ. ಓಕೆ, ಕನ್ನಡವೇ ಆಗಿತ್ತು. ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ವಲಸೆ ಬಂದಂಥ ಅನ್ಯರು, ನಾವೇನಂತೀವಿ ನಾನ್ ಕನ್ನಡಿಗಾಸ್ ಅಂತ ಹೇಳ್ತೀವಲ್ಲ, ಅವರ ಪ್ರಭಾವ ಜಾಸ್ತಿ ಆಗಿದೆ. ಹಾಗಾಗಿ ನಾವೇನು ಮಾಡ್ಕೊಳ್ತೀವಿ, ಅವ್ರನ್ನ ಒಲಿಸ್ಕೊಳ್ಳೋಕ್ಕೋಸ್ಕರ, ಅವ್ರನ್ನ ಪ್ಲೇಸ್ ಮಾಡಲಿಕ್ಕೋಸ್ಕರ ನಮ್ಮದನ್ನು ಬಿಟ್ಟು ಅವ್ರದನ್ನು ಕಲಿತಾ ಇದ್ದೀವಿ. ಹೀಗಾಗಿ ಒಬ್ಬ ಕನ್ನಡಿಗ ಬೇರೆ ಭಾಷೆ ಬೇಗ ಕಲಿತಾನೆ, ನನ್ನ ಭಾಷೆನ ನಾನು ನಿಮ್ಗೆ ಹೇಳ್ಕೊಡೋದು ಮರ್ತು ಹೋಗ್ತೀನಿ. ಓಕೆ, ಸೊ ಅದು ನನಗನ್ಸೋದು. ಅಂದರೆ ಬೆಳಿಲಿಕ್ಕೆ ಯಾರು ಮಾಡಬೇಕಾದ್ರೂ ನಾವು ಕನ್ನಡದವ್ರೇ, ಅವರೇ ಹೇಳ್ತಿದ್ರು ಕನ್ನಡದವರೇ ಅವಳು ಬಡಿಸ್ಕೊಳ್ಬೇಕು. ಈಗ ಕಾನೂನಿನಲ್ಲಿ ಕನ್ನಡ ಖಂಡಿತವಾಗೂ ಮಾಡಬಹುದು, ಆದರೆ ನಾನು ಹೇಳಿದೆ ಶತಮಾನದಿಂದಲೂ ನಾವು ಅನ್ಯರಿಂದ ಆಳಲ್ಪಟ್ಟವರು. ಸುಮಾರು 2.5 ಶತಮಾನ ಯಾರು, ನಮ್ಮ ಇಸ್ಲಾಮಿಕ್ ಕಂಟ್ರಿ, 2 ಶತಮಾನ ಬ್ರಿಟಿಷರ್ಸ್. ಈ 450 ವರ್ಷಗಳ ಪ್ರಭಾವ ಎಷ್ಟು ಇದೆ ಅಂತಂದರೆ, ಆ ಭಾಷೆನೇ ಎಲ್ಲ ಕಡೆ ಅಳವಡಿಸ್ಕೊಳ್ಳಿ. ಕಾನೂನು ಸಹ ನಾವು ಕನ್ನಡದ ಭಾಷೆ ಇವಾಗ ಏನಾದ್ರು ಒಂದು ಹೇಳ್ತೀವಿ ಅಂತ ಅಂದ್ಕೊಳ್ಳಿ, ಬೇನಾಮಿ ಟ್ರಾನ್ಸಾಕ್ಷನ್ಸ್ ಕನ್ನಡದಲ್ಲಿ ಏನಂತೀರ? ಗೊತ್ತಾಗಲ್ಲ, ನಾನು ಬೇನಾಮಿ ಅಂತ ಹೇಳಿದ್ರೆ ಗೊತ್ತಾಗೋದು, ಅರ್ಥ ಆಯ್ತಾ? ಓಕೆ, ರುಜು ಕೂಡ ಕನ್ನಡದ ಪದ ಅಲ್ಲ. ಸಹಿ ಕನ್ನಡದ ಪದ, ಅಂದರೆ ರುಜು ಉಪಯೋಗಿಸ್ತೀವಿ ನಾವು. ಇಂಗ್ಲೀಷಲ್ಲಿ ಸಿಗ್ನೇಚರ್ ಅಂದ್ಬಿಟ್ಟು ರುಜು ಹಾಕಿ ಅಂತ ಹೇಳ್ತೀವಿ. ಅಂದರೆ ಈ ಕನ್ನಡ ಪದಗಳ ಬಳವಳಿಕೆ, ಬಳಕೆಯನ್ನು ನಾವು ಮೂಲತಃ ಕನ್ನಡದವರೇ ಸ್ವಲ್ಪ ದೂರ ಸರಿಸ್ಕೊತಾ ಇದ್ದೀವಿ, ಬೇರೆಯವ್ರನ್ನ ಅದರಲ್ಲಿ ಸೇರಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಅವ್ರನ್ನ ಓಲೈಸೋಕ್ಕೋಸ್ಕರ ಅಂತ ಹೇಳ್ಬೋದು. ಈಗ ನಾನು ಹೇಳಿದೆ, ನಾವು ಒಂದು ಈ 5 ಶತಮಾನಗಳು ಬೇರೆಯವರು ಆಳಿದ್ರು, ಈ 5 ದಶಕದಿಂದ ಇಂಗ್ಲೀಷ್ ಜಾಸ್ತಿ ಆಯಿತು ಅಂತ. ಅದು ಇದರಲ್ಲಿ ಇನ್ನೂ ಒಂದು ಕಾರಣನೂ ಹೇಳ್ಕೊಳ್ಬೋದು. ನಾವು ಸರ್ಕಾರದಲ್ಲಿ ಏನೇ ಒಂದು ಸರ್ಕ್ಯುಲರ್ ಆಗಲಿ, ನೋಟಿಫಿಕೇಶನ್ ಆಗಲಿ, ಇದೆಲ್ಲ ಕಳಿಸಿದ್ರೆ ಓದೋಕ್ಕೆ, ತರ್ಜುಮೆ ಮಾಡೋಕ್ಕೆ ಸರ್ ಹೇಳ್ದಂಗೆ ಬೇರೆಯವ್ರು ಬೇಕೇ ಬೇಕಾಗ್ತಾರೆ. ಈಗ ನೀವೇ ನನ್ನನ್ನು ಕಾನೂನು ಪದಗಳು ಕೆಲವೊಂದು ಕೇಳಿದ್ರೆ ನಾನು ಬರೋಕ್ಕಾಗಲ್ಲ, ನಾನು ತಕ್ಷಣ ಏನು ಮಾಡ್ತೀನಿ ನೋಡಿ, ನನ್ನ ಟೇಬಲ್ ಮೇಲೆ ಡಿಕ್ಷನರಿ ಇಟ್ಕೊಂಡಿದ್ದೀನಿ, ಲಾ ಲೆಕ್ಸಿಕನ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದಕ್ಕೆ. ಯಾತಕ್ಕೆ ಅಂದರೆ,
ನಾವು ಎರುವಲ್ ಪದಗಳ ಮೇಲೆ ಬಹಳ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ಬರಲ್ಲ ಅಂತಲ್ಲ. ನೋಡಿ, ನಮ್ಮ ಕರ್ನಾಟಕ ಸರ್ಕಾರದ ಕಾನೂನು ವಿಶ್ವವಿದ್ಯಾಲಯ ಕನ್ನಡ ಕಲೀಲೇಬೇಕು ಅಂತ ಮ್ಯಾಂಡೇಟ್ರಿ ಮಾಡಿ, ಕನ್ನಡರಿಗೂ ಮತ್ತು ಕನ್ನಡೇತರರಿಗೂ, ಕನ್ನಡಿಗರಿಗೂ ಸಹ ಕನ್ನಡ ಒಂದು ಭಾಷೆ ಮಾಡಿದ್ರು ಅದೇ ಕಾನೂನು ಕನ್ನಡ ಅಂತ ಬಂತು, ಅಳವಡಿಸಿದ್ದಾರೆ. ಓಕೆ, ಅದನ್ನು ಏನಂತೀವಿ, ಕಾನೂನು ಕನ್ನಡ. ಈಗ ಸಪೋಸ್ ಹತ್ತನೇ ತರಗತಿ ತನಕ ನೀವು ಕನ್ನಡ ಓದಿದರೆ ನಾನೇಕೆ ಕನ್ನಡ ಮೀಡಿಯಮಲ್ಲೇ ಓದಿದ್ದೀನಿ ಅಂತ ಇಲ್ಲ, ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ, ಈ ಕನ್ನಡ ಭಾಷೆ ಮತ್ತೆ ಮುಂದುವರಿಲಿ ಅಂತ ಹೇಳಿ ಕನ್ನಡದವರಿಗೂ ಕಾನೂನು ಕನ್ನಡ ಅಂತ ಮಾಡಿದ್ರು, ಕನ್ನಡೇತರರಿಗೆ ಕನ್ನಡ ಕಲಿ ಅಂತ ಮಾಡಿದ್ರು. ಕನ್ನಡ ಕಲಿ ಅಂದರೆ ಈ ಒಂದು ಬೆಳವಣಿಗೆ ಖಂಡಿತವಾಗ್ಲೂ ಏನಂತೀವಿ ನಾವು, ಇಟ್ಸ್ ಅ ವೆಲ್ಕಮ್ ಚೇಂಜ್ ಅಲ್ವಾ, ಬಹಳ ಆದರದಿಂದ ಸ್ವಾಗತಿಸ್ಕೊಡ್ಬೇಕು. ಯಾಕೆಂದರೆ ಕನ್ನಡ ಇತರರಿಗೂ ಕನ್ನಡ ಕಲಿಸ್ತಾ ಇದ್ದೀವಿ ನಾವು. ಯಾವುದು ಮೂಲ ಬೇಸಿಕ್ ಕನ್ನಡ ಅಂತ ಹೇಳ್ತೀವಿ ನೋಡಿ, ಕನ್ನಡನೇ ಮಾತಾಡ್ತಾ ಇರಲಿಲ್ಲ. ಈಗ ಹೇಳ್ತಾರೆ ನಿನ್ನ ಹೆಸರು ಏನಂದ್ರೆ ಕನ್ನಡದಲ್ಲಿ ಮಾತಾಡ್ತಾರೆ ಅಥವಾ ನೀವು ಯಾವ ಭಾಷೆ ಓದ್ತೀರಿ ಅಂದರೆ, ಈ ಒಂದು ಬೆಳವಣಿಗೆ ನಾವು ಖಂಡಿತ ಪ್ರೋತ್ಸಾಹಿಸಬೇಕು, ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಗಿದೆ ಆಗಿದೆ, 2018 ಇದು ನಡ್ಕೊಂಡು ಬರ್ತಾ ಇದೆ, ಮಾಡ್ತಾ ಇದೆ. ಅಂದರೆ ಇಲ್ಲಿ ವಾಟ್ ಇಸ್ ಅ ಪ್ರಾಬ್ಲಮ್, ವೇರ್ ಡು ವಿ ಲ್ಯಾಗ್ ಅಂದರೆ ಟೆಕ್ನಿಕ್ಯಾಲಿಟೀಸ್, ಯೂಸಿಂಗ್ ಆಫ್ ದಿ ಟೆಕ್ನಿಕಲ್ ವರ್ಡ್ಸ್. ಅಷ್ಟೇ, ಕನ್ನಡ ಬರಲ್ಲ ಅಂತಲ್ಲ, ಆ ಸರಿಯಾದ ಪದ ಎಕ್ಸಾಕ್ಟ್ ವರ್ಡ್ ಇವೇನು ತಿಳಿದ್ರಿ ನೋಡಿ, ನಾವು ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ಸ್, ಓಕೆ, ಶಾಸನಗಳನ್ನ ಅರ್ಥೈಸುವಿಕೆ, ಅದರಲ್ಲಿ ಕನ್ನಡದ ಪದ ಎಲ್ಲ ಲೀಗಲ್ ಮ್ಯಾಕ್ಸಿಮ್ಸ್ ಇರುತ್ತೆ, ನಿಮ್ಗೆ ಗೊತ್ತು, ಲ್ಯಾಟಿನ್ ಅಂತ ನೀವೇ ಹೇಳಿದ್ರಿ ಫಸ್ಟು. ಓಕೆ, ಮಹಾತ್ಮ ಗಾಂಧಿಗೇನೆ ಲಾ ಓದಬೇಕಾದ್ರೆ ಇಂಗ್ಲೆಂಡಿಗೆ ಹೋದಾಗ ಫಸ್ಟ್ ಅವರು ಸೆಲೆಕ್ಟ್ ಮಾಡ್ಕೊಂಡಾಗ ಹೆದರ್ಕೊಂಡು ಓಡ್ ಬಂದ್ಬಿಟ್ರು. ಯಾಕೆ? ಎಲ್ಲ ಮ್ಯಾಕ್ಸಿಮ್ಸು ಲ್ಯಾಟಿನ್ನಲ್ಲಿದೆ, ಲ್ಯಾಟಿನ್ ಮ್ಯಾಂಡೇಟ್ರಿ. ಲ್ಯಾಟಿನ್ ಇಂಗ್ಲೀಷ್ಗೆ ಬಳಸ್ಕೊಳಕ್ಕಾಗದೇ ಇದ್ಮೇಲೆ ಲ್ಯಾಟಿನ್ನ ಕನ್ನಡದಲ್ಲಿ ಹೇಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಹೇಳಿ? ಆಯ್ತಾ, ಲ್ಯಾಟಿನ್ ಪದಗಳು ಇಟ್ ಬಿಕಮ್ಸ್ ಅ ವೆರಿ ಏಲಿಯನ್ ಲ್ಯಾಂಗ್ವೇಜ್ ಫಾರ್ ಅಸ್. ಹಾಗಾಗಿ ಏನಾಗಿದೆ, ಈಗ ನಾವು ಕನ್ನಡದವರು ಮಾತಾಡ್ತಾ ಇರೋದನ್ನು ನಾವು ಸ್ಪಷ್ಟ ಕನ್ನಡ ಅಲ್ಲ. ಈ ಕಾನ್ವೆಂಟ್ ಇಂಗ್ಲೀಷ್ ಗೊತ್ತಿದೆಯಾ ನಿಮಗೆ, ಸ್ಲ್ಯಾಂಗ್ ಇಂಗ್ಲೀಷು, ಅದೇ ನಮ್ಮ ಕನ್ನಡ. ಸ್ಪಷ್ಟವಾದ ಕನ್ನಡ ಮಾತಾಡೋರು ಅಂದರೆ ಸ್ವಲ್ಪ ಉತ್ತರ ಕರ್ನಾಟಕದವರು, ಅದನ್ನು ಹಾಗೆ ಬೆಳೆಸ್ಕೊಂಡು ಹೋಗಿದ್ದಾರೆ. ಸೊ ದೇರ್ ಇಸ್ ಎ ಆ್ಯಡ್ ಮಿಕ್ಸ್ಚರ್ ಆಫ್ ಆಲ್ ಲ್ಯಾಂಗ್ವೇಜಸ್. ಸೊ ಸ್ವಚ್ಛವಾದ ಕನ್ನಡ, ಅದೇ ಕಾನೂನು ಪದಗಳನ್ನು ನಾವು ಬಳಸಬೇಕು ಅಂತಂದರೆ ಬಹಳ ಕಷ್ಟ ಇದೆ, ಆದರೆ ಅಸಾಧ್ಯ ಅಲ್ಲ. ಇನ್ನೊಂದು ನಾವು ನೋಡ್ತಾ ಹೋದಂಗೆ ಮೇಡಮ್, ಏನಂತಂದರೆ ಈಗ ಮೆಡಿಕಲ್ ಅವರಿಗೆ ಮೆಡಿಕಲ್ ಇಂಗ್ಲೀಷ್ ಅಂತ ಇದೆ, ಲಾನವರಿಗೆ ಲಾ ಇಂಗ್ಲೀಷ್ ಅಂತ ಇದೆ, ಬಾಟ್ನಿಗೆ ಬಂದರೆ ಬೊಟಾನಿಕಲ್ ಇಂಗ್ಲೀಷ್, ವಿ ನೀಡ್ ಟು ಟೇಕ್ ದ ಬಾಟನಿ ಡಿಕ್ಷನರಿ, ಅದನ್ನು ಸ್ಟಡಿ ಮಾಡಬೇಕು ಅಂದರೆ ಹಾಗೆ ಬೇರೆ ಬೇರೆ ಸಬ್ಜೆಕ್ಟ್ ಅಂದರೆ ಈಗ ನಾನು ಇಂಗ್ಲೀಷ್ ಕಲಿತೀನಿ ಅಂತಂದರೆ ಲಿಟ್ರೇಚರ್ ಇಂಗ್ಲೀಷೇ ಬೇರೆ ಇದೆ. ಸೊ ಯು ಆಲ್ಸೋ ಟೋಲ್ಡ್ ನಿಮ್ಮ ಹತ್ರ ಒಂದು ಡಿಕ್ಷನರಿ ಅದ ಅಂತ ಹೇಳಿ, ಯು ಟುಕ್ ಡಿಕ್ಷನರಿ ನಾಟ್ ದ ನಾರ್ಮಲ್ ಒನ್ ವಿಚ್ ಈಸ್ ಲಾ ರಿಲೇಟೆಡ್. ಹಾಂ, ಹಾಗೆ ಇಂಗ್ಲೀಷು ಬೇರೆ 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 ರೀತಿಯಲ್ಲಿದೆ, ಅದು ಎಷ್ಟಂತ ಟ್ರಾನ್ಸ್ಲೇಟ್ ಮಾಡೋದು ಅಂತ ಪ್ರಶ್ನೆನಾ? ಅಲ್ಲ ಮೇಡಮ್, ಇಂಗ್ಲೀಷು ಎಷ್ಟೇ ರೀತಿಯಲ್ಲಿರಲಿ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಒಂದು ಸಿಂಪಲ್ ಡಿಶ್ಶೆ ತೊಗೊಳ್ಳಿ, ಮೂಲತಃ ಏನಿರುತ್ತೆ, ಬೇಸಿಕ್ ಕಾನ್ಸೆಪ್ಟ್ ಏನಿರುತ್ತೆ ನಿಮಗೆ, ದಾಲ್ ಅಂತ ಹೇಳಿದರೆ ಬೇರೆ ಬೇರೆ ದಾಲು, ಅದಕ್ಕೆ ದಾಲ್ ಯಾರು, ತೊಗರಿಬೇಳೆನೇ ಇಂಪಾರ್ಟೆಂಟ್. ಅದೇ ಥರನೇ ಲ್ಯಾಂಗ್ವೇಜು ಇಂಪಾರ್ಟೆಂಟ್, ಅಷ್ಟೇ ಇಂಗ್ಲೀಷ್ ಇಂಪಾರ್ಟೆಂಟು. ಅದರಲ್ಲಿ ಮೆಡಿಕಲ್ ಇಂಗ್ಲೀಷು ಲೀಗಲ್ ಇಂಗ್ಲೀಷ್ ಅಂತ ಇರಲ್ಲ, ಇಂಗ್ಲೀಷ್. ದಟ್ ಮೀನ್ಸ್ ಬೇಸಿಕಲಿ ನೀವು ಯಾವುದು, ವೆದರ್ ಯು ಲರ್ನ್ ಇಂಗ್ಲೀಷ್ ಆರ್ ಕನ್ನಡ, ಕನ್ನಡ ಸಾಹಿತ್ಯ ಇಂಗ್ಲೀಷ್ ಲಿಟ್ರೇಚರು ಅಷ್ಟು ಗೊತ್ತಿರಬೇಕು ನಿಮಗಷ್ಟೇ. ಓಕೆ, ಅದು ಯಾವುದನ್ನು ನೀವು ಟರ್ಮಿನಾಲಜಿ ಮಾಡ್ಕೊಳ್ಬೋದು. ಈಗ ನೀವು ಮೆಡಿಕಲ್ ಸ್ಟೂಡೆಂಟ್ಸ್ನೇ ತೊಗೊಳ್ಳಿ, ಅವ್ರು ಯಾವುದನ್ನು ಕನ್ನಡದಲ್ಲಿ ಹೇಳಲ್ವಲ್ಲ, ಹೇಳ್ತಾರಾ? ಸರ್ ಹೇಳಿದ್ರು ಆಪರೇಷನ್ ಅಂತ, ಶಸ್ತ್ರಚಿಕಿತ್ಸೆ, ಚಿಕಿತ್ಸೆ ಅನ್ನಕ್ಕೆ ಸುಮಾರು ಜನಕ್ಕೆ ಬರಲ್ಲ, ಚಿಕಿತ್ಸೆ ಅಂತಾರೆ, ರಾಜೋತ್ಸವ ಅನ್ನಕ್ಕೆ ಬರಲ್ಲ, ರಾಜೋತ್ಸವ ಅಂತಾರೆ. ಸೊ ಯಾವುದು ಸ್ಪಷ್ಟವಾದ ಕನ್ನಡ ಹೇಳಿ ನೀವು, ನಿಮಗೆ ಸರಿಯಾದ ಕನ್ನಡದವರಾದರೆ ನಿಮ್ಗೇನು ಅನ್ಸುತ್ತಾಗ, ಅಯ್ಯೋ ಇವರೇನಪ್ಪ ಇಷ್ಟು ಅಪ್ರಭಂಶ ಮಾತಾಡ್ತಾರೆ ಅಂತ ಅನ್ಸುತ್ತೆ ಆ ಭಾಷ. ಅಂದರೆ ದೆರ್ ಈಸ್ ನೋ ಲಿಟ್ರೇಚರ್ ಸಬ್ಜೆಕ್ಟ್ ವಿಚ್ ಇಸ್ ಪರ್ಟೈನಿಂಗ್ ಟು ದಿ ಸಬ್ಜೆಕ್ಟ್ ವೈಸ್. ಮೆಡಿಕಲ್ಗೆ ಒಂದು ಇಂಗ್ಲೀಷು ಅದೂ ಇಲ್ಲ, ಅಲ್ಲಿ ಬರೋದು ಟೆಕ್ನಿಕಲ್ ವರ್ಡ್ಸ್ ಅಷ್ಟೇ, ಮೆಡಿಕಲ್ ಟರ್ಮಿನಾಲಜಿ ಅಂತೀವಿ. ಓಕೆ, ಲೀಗಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಬಟ್ ದ ಲ್ಯಾಂಗ್ವೇಜ್ ವಿಲ್ ಬಿ ಇನ್ ಇಂಗ್ಲೀಷ್ ಆರ್ ಕನ್ನಡ. ಓಕೆ, ಅದು ಮೂಲತಃ ಇಂಗ್ಲೀಷಲ್ಲಾದರೂ ಇರುತ್ತೆ, ಕನ್ನಡದಲ್ಲಾದರೂ ಇದೆ, ಆಂಗ್ಲ ಪದಗಳಾದರೂ ಉಪಯೋಗಿಸ್ಬೋದು. ಸ್ವಚ್ಛವಾದ ಕನ್ನಡ ಪದ, ಸ್ವಚ್ಛವಾದ ಕನ್ನಡ ಪದ ಖಂಡಿತವಾಗ್ಲೂ ಕೆಲವೊಂದಕ್ಕೆ ಸಾಧ್ಯವೇ ಇಲ್ಲ. ನಾನು ನಿಮ್ಗೆ ಹೇಳಿದೆ ಪರ್ಷಿಯನ್ ಭಾಷೆ ಸುಮಾರು ಇದರಲ್ಲಿ ನಮ್ಮ ಕನ್ನಡದಲ್ಲಿ
ಆದರೆ ನಾವೊಂದು ಸಂತೋಷ ಪಡಬೇಕಾಗಿರೋದು ವಿಷಯ ಏನು ಅಂದರೆ, ಕನ್ನಡ ಆಡು ಭಾಷೆಯಾಗಿ ಇಷ್ಟು ವರ್ಷದಿಂದ ಇನ್ನೂ ಉಳ್ಕೊಂಡಿದೆ, ಇನ್ನೂ ಉಳಿಯುತ್ತೆ. ಅದಕ್ಕೆ ಬೇಕಾಗಿರೋಂಥದ್ದೇನು, ಬೆಂಬಲ. ಯಾವ ರೀತಿ ಬೆಂಬಲ? ನಾವು ಸುತ್ತೋಲೆಗಳಾಗಲಿ, ನೋಟಿಫಿಕೇಶನ್ ಆಗಲಿ, ಕನ್ನಡದಿಂದ ನೋಡಿ, ನಾವು ಕೆಲವೊಂದು ಸಲ ವಿ ಶುಡ್ ನಾಟ್ ಬಿಕಮ್ ಫೆನಾಟಿಸಮ್. ಸಾರಿ, ನಾನು ಈ ಪದಗಳು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ನಮ್ಮಲ್ಲಿ ಸುಮಾರು ಜನ ತಮಿಳು ಹುಡುಗರು ಬರ್ತಾರೆ, ಅವರು ಟಿ ಸಿಗಳು ತಗೊಂಬಂದಿರ್ತಾರೆ, ಪೂರ್ಣವಾಗಿ ಅದು ತಮಿಳಲ್ಲೇ ಇರುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಆ ರೀತಿ ಇಲ್ಲ. ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿದ್ದರೂ ಸಹ, ಐ ಮೀನ್ ಕನ್ನಡದಲ್ಲಿದ್ದರೂ ಸಹ ಅದಕ್ಕೆ ತರ್ಜುಮೆ ಮಾಡಿ ಕೊಟ್ಟಿರ್ತಾರೆ, ಅಥವಾ ಮಾಡ್ಕೋಬಹುದು. ನಾವು ರಿಜೆಕ್ಟ್ ಮಾಡೋದಿಲ್ಲ ನಮ್ಮಲ್ಲಿ. ಇದಕ್ಕೆ ನಾನು ಹೇಳಿದ್ದು ಕನ್ನಡದವರು ಉದಾರ ಮನೋಭಾವದವರು ಅಂತ. ಓಕೆ, 3ನೇ ಶತಮಾನದ ಮೊದಲನೇ ಶಾಸನ, ಭಾರತದ ಮೊಟ್ಟ ಮೊದಲನೇ ಶಾಸನದಲ್ಲಿ ಕನ್ನಡದ ಬಗ್ಗೆ ಪ್ರಸ್ತುತ ಇದೆ. ಕಾನರಿ ಅಂತ ಬರೆದಿದ್ದಾರೆ. ಅಂದರೆ ಕಾನರಿ ಅಂದರೆ ಕನ್ನಡ. 3ನೇ ಶತಮಾನ, ನಾವಿವಾಗ 8ನೇ ಶತಮಾನದಲ್ಲಿದ್ವಿ, ನಿಮ್ಗೆ ಅರ್ಥ ಆಗಿರ್ಬೋದು. ಅಂದರೆ ಅಷ್ಟು ಹಳೆಯದಾಗಿರೋ ಕನ್ನಡ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ರೆ, ನಾವು ಸ್ವಲ್ಪ ಇದಕ್ಕೆ ಬೇಕಾಗಿರೋದು ಯಾವುದು? ಬೆಂಬಲಿಗರಾಗಿ ವಿದ್ಯಾರ್ಥಿಗಳು. ಅರೆ, ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ನಾನು ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದಕ್ಕೋಸ್ಕರ ವಿದ್ಯಾರ್ಥಿಗಳ ದೆಸೆಯಿಂದ ಇರ್ತೀನಿ. ನಮ್ಮಲ್ಲಿ ಓದಿದಂತಹ ಮುಖ್ಯವಾದ 4 ಹುಡುಗರು, ಮುಖ್ಯವಾಗಿ ಮಧುರೈ ಹೈಕೋರ್ಟಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗರು ಕನ್ನಡ ಭಾಷೆನ ಕಲಿತು ಕನ್ನಡ ಗ್ರಾಮರ್ ಹೇಳ್ಕೊಟ್ಟಿದ್ದೀನಿ. ನನಗೆ ಅದು ಹೆಮ್ಮೆ ವಿಷಯ. ರಾಜನ್ ಅಂತ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಇಲ್ಲೇ ಇದೆ ನಂಬರ್, ಕೊಡ್ತೀನಿ. ಕನ್ನಡದಲ್ಲಿ ನಿರರ್ಗಳವಾಗಿ ಮಾತಾಡಿ ಕನ್ನಡಕ್ಕೆ ಅದನ್ನು ತರ್ಜುಮೆ ಮಾಡಿಸ್ಕೊಂಡು ಮಾಡ್ತಾರೆ. ಅಂದರೆ ಇದು ಆಸಕ್ತಿ, ವ್ಯಕ್ತಿಯ ಬಗ್ಗೆ ಇಂಡಿವಿಜುವಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಈಗ ನಾವು ಯಾಕೆ ಬೇರೆ ಭಾಷೆ ಕಲಿತೀವಿ? ವೈ ಡಿಡ್ ಐ ಲರ್ನ್? ನಾನು ಇಂಗ್ಲೀಷ್ MA ಮಾಡಿದ್ದು ನಮ್ಮ ಸಾರ್ ಇದ್ದಂದರೆ, ಹಾಂ ಎಸ್, ನಾನು ಇಂಗ್ಲೀಷ್ MA ಮಾಡಿದ್ದು ಬಹಳ ಲೇಟಾಗಿ. ಕಾಲೇಜಲ್ಲಿ ಕನ್ನಡ ತೊಗೊಂಡೆ ಆಪ್ಷನಲ್ಸು. ಅಂದರೆ ಏನಕ್ಕೆ ಅಂದರೆ ಆಸಕ್ತಿ ಇತ್ತು. ಇವತ್ತಿಗೂ ಅಷ್ಟೇ, ಪುಸ್ತಕ ಯಾವಾಗಲೂ ಕನ್ನಡದ ಮೇಲೆ ಹೋಗುತ್ತೆ. ಇದು ಏನಕ್ಕೆ ಏನಾಗುತ್ತೆ ಅಂದರೆ, ಇಲ್ಲಿ 2 ವಿಷಯ. ಒಂದು, ನಿಮ್ಮ ವೈಯಕ್ತಿಕವಾಗಿದ್ದು, ಮತ್ತು ಇನ್ನೊಂದೇನು ಅಂದರೆ ನೀವಿನ್ನೊಬ್ಬರಿಗೋಸ್ಕರ ಓದೋ ಅಂತ. ಇಂಗ್ಲೀಷು ಬೇರೆಯವ್ರಿಗೋಸ್ಕರ, ಅದೇ ನಾವು ಹೇಳಿದ್ವಿ, ನಮ್ಮ ಊಟಕ್ಕೋಸ್ಕರ. ಕನ್ನಡ ನಮಗೋಸ್ಕರ, ನಮ್ಮ ತಾಯಿಗೋಸ್ಕರ, ನನ್ನ ಸಂತೃಪ್ತಿಗೋಸ್ಕರ. ಹೀಗೆ ಅಂದ್ಕೊಂಡಾಗ ಖಂಡಿತವಾಗ್ಲೂ ಎಲ್ಲರೂ ಕನ್ನಡ ಕಲಿತೆ ಕಲಿತಾರೆ ಅಂತ ನನ್ನ ಭಾವನೆ. ನಾವು ಇದು ಈ ಕನ್ನಡ ಕಲಿ ಸಬ್ಜೆಕ್ಟು ಮೊದಲು ನಮ್ಗೆ ಅನ್ನಿಸ್ತಿತ್ತು, ಇವು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರಪ್ಪ, ಬಾಯೇ ಹೊರಡಲ್ಲ, ಯಾಕೆ ನಾರ್ತ್ ಇಂಡಿಯಾ ಅವ್ನು ಬರ್ತಾನೆ. ನೀವಂಗೆ ಆ ಈ ಬರ್ಕೊಟ್ಟಿರ್ತೀವಿ ನಾವು ಅದನ್ನು, ಸ್ವರ ವ್ಯಂಜನ ಅದು ಎಲ್ಲ ವಿಸ್ತಾರವಾಗಿ ಹೇಳಿದರೆ ಅವ್ನಿಗೆ ಅರ್ಥವೇ ಆಗಲ್ಲ. ಆ ಹೆಂಗೆ ಬರೆಯೋದನ್ನು ಉಲ್ಟಾ ಬರಿತಾನೆ. ಬಟ್ ಆದರೂ 3 ಕ್ಲಾಸ್ ಆದಮೇಲೆ 4ನೇ ಕ್ಲಾಸ್ಗೆ ಅವನೇ ಸ್ವಂತ ಬರ್ತೋರಿಸ್ತಾನೆ. ಅದರ ಇದೆಲ್ಲ ಇದೆ ನಮ್ಮ ಹತ್ರ. ಆ ಸಾಹಸಕ್ಕೆಲ್ಲ ಕೈ ಹಾಕಿದ್ದೀರಾ? ಖಂಡಿತವಾಗ್ಲು. ನಾವು ಕನ್ನಡದವರಾಗಿ ಕನ್ನಡದ ಬಗ್ಗೆ ನಾವು ಬಾಯಿ ಮಾತಲ್ಲಿ ನಾವು ಮಾತಾಡೋದಲ್ಲ, ನನ್ನಿಂದ ಏನು, ನನ್ನ ಕೊಡುಗೆ ಏನಿದೆ ಅಂತ. ಸೊ ಇದು ಮಾಡಿದ್ದೀವಿ. ಈಗಲೂ ಅಷ್ಟೇ ಕನ್ನಡದಲ್ಲಿ ಮಾತಾಡ್ತಾರೆ ಬಂದು, ಇನ್ನೂ ಸ್ವಲ್ಪ ಅಲ್ಲಲ್ಲ, ಸ್ವಲ್ಪ ಓವರ್ ಆಗಿ ಹೋಗ್ತಾರೆ, ಹೈಪರ್ ಆಗಿ ಹೋಗ್ಬಿಟ್ಟು ಥ್ಯಾಂಕ್ಸ್ ಅನ್ನಲ್ಲ. ನಾವಾದರೂ ಥ್ಯಾಂಕ್ಸ್, ಮೇಡಮ್ ಧನ್ಯವಾದಗಳು ಅಂತಾರೆ. ಸೊ ಅಂದರೆ ಈ ನನಗೆ ಏನು ಅನಿಸುತ್ತೆ ಅಂದರೆ, ನಿಮಗೆ ಐ ಜಸ್ಟ್ ವಾಂಟೆಡ್ ಟು ಶೇರ್, ಭಾಷೆ ಕಲೀಲಿಕ್ಕೆ ವೈಯಕ್ತಿಕವಾದ ಆಸಕ್ತಿ ಬೇಕು, ಖಂಡಿತವಾಗ್ಲೂ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ತುಂಬ ಮುಂದುವರೆದು ಮಾಡಿದ್ದಾರೆ. ಆದರೆ ಒಂದೇ ಒಂದು ಅದನ್ನು ನಾನು ವೀಕ್ನೆಸ್ ಅಂತ ಹೇಳಲ್ಲ, ಅಥವಾ ಡಿಸ್ಅಡ್ವಾಂಟೇಜ್ ಅಂತ ಹೇಳಲ್ಲ, ನಾವು ಸೇರಿಸಿ ಪ್ರಯತ್ನ ಪಡಬೇಕು. ಕನ್ನಡದಲ್ಲಿ ಪುಸ್ತಕಗಳು ಕಮ್ಮಿ, ಬರೆಯೋರು ಕಮ್ಮಿ. ನೀವು ಕಾನೂನು ರೀತಿಯಲ್ಲಿ ಹೇಳ್ತೀರಾ, ಕಾನೂನು ವಿಷಯಕ್ಕೆ ಸಂಬಂಧಪಟ್ಟ ನೋಡಿ, ಫಸ್ಟ್ ಸೆಮ್ಮಲ್ಲಿ ನಮ್ಗೆ 5 ಸಬ್ಜೆಕ್ಟ್ ಇದೆ. ಓಕೆ, ಕಾಂಟ್ರಾಕ್ಟು ಇದು ಎಲ್ಲ ಬರುತ್ತೆ. ಅಂದರೆ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಕನ್ನಡದಲ್ಲಿ ಬರೀತಾರೆ. ಅದೇ ಇಂಗ್ಲೀಷಲ್ಲಿ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಕಾಂಟ್ರಾಕ್ಟ್ ಸೀರೀಸ್ ಆಫ್ ಮೆಂಬರ್ಸ್ ಡಿರೈಟ್, ಬಾಂಗ್ಯ ಬರೀತಾರೆ, ರತನ್ ಲಾಲ್ ಧೀರಜ್ ಲಾಲ್ ಬರೀತಾರೆ, ಸುಮಾರು ಜನ ಬರೀತಾರೆ, ಸಿಂಪಲ್ ಆಗಿರೋರು ಬರೀತಾರೆ. ಒಂದು ಟ್ಯಾಕ್ಸೇಷನ್ ತೊಗೊಳ್ಳಿ, ಸುಬ್ರಾವ್ ಬರೀತಾರೆ, ಇವರೆಲ್ಲ ಬರೀತಾರೆ. ಬಟ್ ಕನ್ನಡದಲ್ಲಿ ನೀವು ತೊಗೊಂಡಾಗ ಪ್ರಭು, ಬಡ್ಡಿ, ಇವು ಒಂದು 3-4 ಜನ, ಶಂಕರ್ ಅಷ್ಟೇ, 4 ಜನ. ಆಮೇಲೆ ಇಲ್ಲವೇ ಇಲ್ಲ. ಪಾಪ ಅವರು ಎಷ್ಟು ಅಂತ ಬರೀತಾರೆ, ಅರ್ಥ ಆಯ್ತಲ್ಲ. ಈಗ ನಾವು ಸೋಷಿಯಾಲಜಿ ಆಗಲಿ ಯಾವುದೇ ಆಗಲಿ, ಆ ಒಂದು ಭಾಷೆಗೆ ಬೆರಳೆಣಿಕೆಯಷ್ಟು ಬರಹಗಾರರು ಇರೋದು ಕನ್ನಡಕ್ಕೆ. ಈ ಕಾನೂನಿನ ಭಾಷೆ ಯಾಕೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಅದಕ್ಕೆ ನಾವು ಕಾರಣ, ನಾವು ಮೂಲತಃ ಕಾರಣ. ನಾವೆಲ್ಲ ಇಂಗ್ಲೀಷಲ್ಲಿ ಏನಾದ್ರು ಬೇಕಾದ್ರೆ ನೋಡಿ, ಕೊಡಿ ಅಸೈನ್ಮೆಂಟು ಅಥವಾ ಏನಾದ್ರು ಬರೀನಿದ್ರೆ ಈಸಿಯಾಗಿ ಬರೆದು ಹಾಕ್ತೀವಿ ಜರ್ನಲ್ಗೆ. ಇಲ್ಲಿಂದ ಆಗಬೇಕು, ಅದನ್ನೇ ನಿಮಗೆ ಸರ್ ಹೇಳಿದ್ರು, ಉಪಾಧ್ಯಾಯರು. ಈಗ ನಾನೇ ಕೆಲವೊಂದು ಸಲ ಕನ್ನಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂದರೆ, ನನಗಾಗಲ್ಲಪ್ಪ ಇಷ್ಟೇ, ನಾಳೆ ಬಂದು ಹೇಳ್ತೀನಿ ಅಂತ ಹೇಳ್ತೀನಿ. ಇದು ನನ್ನ ತಪ್ಪು ಸಹ. ಬಟ್ ಆದರೆ
70%+ ಕನ್ನಡ ಬರೀಬೇಕು ಅಂತ ಹೇಳ್ತೀವಿ. ಸೊ ಈ ಕಮ್ಯುನಿಕೇಷನ್ ಮಾಡ್ತೀವಿ. ಆದರೆ ಈ ಬರಹಗಳು, ಈ ಫಾರ್ ಎಕ್ಸಾಂಪಲ್ ಇಲ್ಲಿರೋ ಪುಸ್ತಕಗಳನ್ನೆಲ್ಲ ಎಲೆ ಬರೋದ್ರಿಂದ ಇಂಡಸ್ಟ್ರಿ ಎಲ್ಲ, ಅಫ್ಕೋರ್ಸ್ ಈಗ ಕೆ ಎಸ್ ಎಲ್ ಇವರು ಹೊರಗಡೆ ತೊಗೊಂಬಂದಿದ್ದಾರೆ, ಅಂದರೆ ವೆರಿ ವೆರಿ ಲಿಮಿಟೆಡ್. ಸೊ ಹಾಗಾಗಿ ಪುಸ್ತಕಗಳು ಜಾಸ್ತಿ ಇದ್ದರೆ, ಯಾಕಂದರೆ ಸರ್ ಹೇಳಿದ್ರು ಗ್ರಾಮೀಣ ಪ್ರದೇಶದಿಂದ ಬರೋ ವಿದ್ಯಾರ್ಥಿಗಳೇ ಜಾಸ್ತಿ ಅಂತ. ಅವರೇ ಫೇಮಸ್ ಆಗಿರೋದು, 10 ಸಲ ಫೇಲ್ ಆಗಿರ್ತಾನೆ, 11ನೇ ಸಲ ನೀವು ನೋಡಿ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಎಕ್ಸಲೆಂಟ್ ಆಗಿರುತ್ತೆ ಅವ್ನ ಪ್ರೆಸೆಂಟೇಷನ್ನು ಅದು ಎಲ್ಲ. ಬಟ್ ಓನ್ಲಿ ಥಿಂಗ್ಸ್ ಹೀ ಲ್ಯಾಕ್ಸ್ ಇಂಗ್ಲೀಷ್, ದಟ್ಸ್ ಆಲ್. ಅದೊಂದು ವೀಕ್ನೆಸ್. ಈಗ ಸರ್ಕಾರದವರು ಸಹ ಈ ರೀತಿಯಾಗಿ ಕಾನೂನು ಅಭ್ಯಾಸ ಕನ್ನಡದಲ್ಲಾಗಬೇಕು ಅಂಥೇಳಿ ಮಾಡ್ತಿದ್ದಾರೆ. ಆದರೆ ಅವರು ಅದಕ್ಕೆ ಎಷ್ಟು ಬೇಕು ಅಷ್ಟು ಪರಿಶ್ರಮ ಇಲ್ಲ, ಅದಕ್ಕೆ ಒಂದು. ಎರಡನೇದು, ಅದಕ್ಕೆ ಯಾವುದೇ ಒಂದು ಚೌಕಟ್ಟು ಗ್ರಾಫ್ ಅಲ್ಲಿ ಕಾನೂನಿನ ವಿದ್ಯಾರ್ಥಿಗಳು, ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಎಲ್ಲರನ್ನ ಜೋಡಿಸಿ ಮಾಡುವಂಥ ಕೆಲಸ ಅದು. ಅದನ್ನು ಅವ್ರು ಮಾಡ್ತಿಲ್ಲ. ಅದು ಏನಾದರೂ ಮಾಡಿದರೆ ಕಾನೂನು ಅಭ್ಯಾಸ ಕನ್ನಡದಲ್ಲಿ ಆಗುವ ಚಾನ್ಸಸ್ ಇದೆಯಾ? ಇದು ಖಂಡಿತ. ಮುಖ್ಯವಾಗಿ ನಾನು ಹೇಳೋದು ಅಲ್ಲಿ ಕನ್ನಡ ಮಾಡಬೇಕು ಮ್ಯಾಂಡೇಟ್ರಿ ಕಂಪಲ್ಸರಿ ಓಕೆ ಮುಖ್ಯವಾಗಿ ಅಂತ ಹೇಳೋರು, ಮೊದಲು ಅವರು ಕನ್ನಡ ಕಲ್ತಿರಬೇಕು, ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು, ಆಗಷ್ಟೇ ಮಾಡೋಕ್ಕೆ ಸಾಧ್ಯ. ಆದರೆ ಅದರ್ವೈಸ್ ನಿಮಗೆ ಗೊತ್ತಿದೆ, ನಾವು ಇಂಗ್ಲೀಷಲ್ಲಿ ನಿಮ್ಮ ಜರ್ನಲಿಸಮ್ ಹೇಳಬೇಕು ಅಂತಂದರೆ ಪೇಪರ್ ಟೈಗರ್ ಆಗ್ತೀವಿ, ಇಲ್ಲಾಂತಂದರೆ ಇಟ್ ಬಿಕಮ್ಸ್ ಓನ್ಲಿ ಏನಂತ ಹೇಳ್ತೀವಿ ನಾವು, ಇಟ್ ಈಸ್ ಓನ್ಲಿ ಟೆಕ್ಸ್ಚುವಲ್ ಬಟ್ ನಾಟ್ ಫಂಕ್ಷನಲ್. ಟೆಕ್ಸ್ಚುವಲ್ಗೂ ಫಂಕ್ಷನಲ್ಗೂ ತುಂಬ ವ್ಯತ್ಯಾಸ ಇದೆ. ಓಕೆ, ಎಸ್ ಓಕೆ, ನಡೆ ನೋಡಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಅಂದರೆ ಈ ನಾನು ಹೇಳೋದು, ಇಟ್ ಈಸ್ ಎ ನೆಟ್ವರ್ಕ್ ವಿಚ್ ಹ್ಯಾಸ್ ಟು ಬಿ ಫಾಲೋಡ್. ಅಂದರೆ ಇದು ಒಂದು ಒಬ್ಬರಿಂದ ಸಾಧ್ಯ ಆಗುವಂಥದ್ದು ಅಲ್ಲ. ಈಗ ನೋಡಿ, ನಮ್ಮ ಹಲ್ಮಿಡಿ ಶಾಸನದಲ್ಲಾಗಲಿ, ರಾಜಮಹಾರಾಜರು ಕೊಟ್ಟಂಥವರಾಗಲಿ, ನಮ್ಮ ಕದಂಬರು ಆಳಿದ್ರು, ಶಾತವಾಹನರು ಇವರೆಲ್ಲರೂ ಆಳಿದ್ರು, ಇವರೆಲ್ಲ ಆಳಿದ್ರು ಸಹ ಕೃಷ್ಣದೇವರಾಯ ಸ್ವತಃ ಕನ್ನಡಿಗರಲ್ಲ ರೀ, ಆಂಧ್ರದವರು. ಬಟ್ ಆದರೆ ಕೊಡುಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಕನ್ನಡನೇ ಹಂಗೆ. ನಮ್ಮ ದ ರಾ ಬೇಂದ್ರೆಯವರು ಹೇಳ್ತಾರಲ್ಲ, ಯಾರೋ ಒಂದು ಕೇಳಿದ್ರಂತೆ, ಅಪ್ಪ ನೀವು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಪದ್ಯಗಳು ಬರೀತಾರೆ ಅಂದರೆ, ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ, ಕನ್ನಡದ ಪದ್ಯ ನಾನು ಹೆಚ್ಚಾಗಿ ಬರೆಯಲ್ಲ, ಕನ್ನಡ ಬರೀಲಿಕ್ಕೆ ಅಷ್ಟು ಮುದ್ದಾಗಿದೆ ಅಂತ. ಅಂದರೆ ಕನ್ನಡ ಅಂಥ ಭಾಷೆ, ಆ ಭಾಷೆಗಳು ನಾವೇ ಉಳಿಸ್ಕೊಳ್ತೀವಿ ನೋಡಿ. ಈ ಕೆಟಲ್ ಡಿಕ್ಷ್ನರಿ, ಹಾಂ, ಆ ಡಿಕ್ಷ್ನರಿ ಯಾರ್ದು? ಇಂಗ್ಲೀಷ್ ಅನ್ಯರ್ದು. ನಮ್ಮ ಬಿ ಎಂ ಶಿ ಅವರಾಗಲಿ, ತೀನ್ ಎಂ ಶಿ ಆಗಲಿ, ದ ರಾ ಬೇಂದ್ರೆಯವರಾಗಲಿ, ಎಲ್ಲ ರಾಷ್ಟ್ರ ಪ್ರಶಸ್ತಿ ವಿಜೇತರು ಸುಮಾರು ಜನ ಇರೋರಲ್ಲಿ ಕನ್ನಡ ಕಲ್ತವ್ರು ಅಲ್ವೇ ಇಲ್ಲ, ಆದರೆ ಅದ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡು ಮಾಡಿದವರು ಅಂತಾರೆ. ಅಂದರೆ ನಾನು ಹೇಳಿದ್ನಲ್ಲ, ಐ ಆಲ್ವೇಸ್ ಪ್ರಿಫರ್ ಯಾವ ಭಾಷೆನಾದರೂ ಆಗಲಿ ಬೆಳಿಲಿಕ್ಕೆ ವೈಯಕ್ತಿಕವಾದ ಆಸಕ್ತಿ ಬೇಕು ಅಂತ ನನ್ನ ಭಾವನೆ. ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್. ಸೊ ಅಗೇನ್, ಇಟ್ ಈಸ್ ಎ ಟೀಮ್ ವರ್ಕ್. ಅವರಲ್ಲಿ ಮಾಡಿ ಅಷ್ಟೇ ಬಿಟ್ಬಿಟ್ರೆ ಸಾಲದು, ನೀವು ಅಳವಡಿಸ್ಕೊಳ್ಳಿ ಅಂತ ಅದು ನಡೀತಾ ಇದೆಯಾ? ತಕ್ಷಣ ಏನು ಮಾಡಿಬಿಡ್ತಾರೆ, ಸರ್ ಇದು ಬರಲ್ಲ ಮೇಡಮ್ ಅಂತಂದರೆ ಇಂಗ್ಲೀಷ್ನವ್ರಿಗೆ ಓಲೈಸೋಕ್ಕೆ ಇನ್ನೂ ಇಂಗ್ಲೀಷ್ ಅಪ್ಲಿಕೇಶನ್ ಕೊಟ್ಬಿಡ್ತೀರಾ? ನೀವು ತಮಿಳ್ನಾಡು ಅವ್ರ ಥರ ಫಾಲೋ ಮಾಡಿ, ಓದಿ ಅಂತ ಹೇಳಿ, ಯಾಕೆ ಓದಲ್ಲ? ಅವರು ದೇ ಡೋಂಟ್ ಫಾಲೋ. ಇವಾಗ ನಾವು ಲಾಸ್ಟ್ ಯಾವಾಗಲೂ ಹೋದಾಗ ಮಧ್ಯಪ್ರದೇಶದಲ್ಲೆಲ್ಲ ಮರಾಠಿ, ಪುಣೆ ಇದರಲ್ಲೆಲ್ಲ ನಮ್ಗೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಬಟ್ ದೇ ಟ್ರೈ ಟು ಕನ್ವಿನ್ಸ್. ಈಗ ನಾನು ಹೇಳಿದೆ, ಈ ಬೆಳವಣಿಗೆ ಆಗಿದೆ ಯಾಕೆಂದರೆ ಸಾಫ್ಟ್ವೇರ್ ಅವ್ರ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿ ಇಂಗ್ಲೀಷು ಒಂದು ಕಾಮನ್ ಲ್ಯಾಂಗ್ವೇಜ್ ಆಗಿದೆ. ಅಥವಾ ಅದರ್ವೈಸ್ ಆಲ್ ಆಫ್ ದೆಮ್ ಆರ್ ವೆರಿ ಫೆನೆಟಿಕ್ ಅಬೌಟ್ ದೇರ್ ಲ್ಯಾಂಗ್ವೇಜ್. ಈ ಫೆನೆಟಿಸಮ್ ನಮ್ಮಲ್ಲಿ ಇಲ್ಲ. ಎಸ್, ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್. ನೀವೇನು ಹೇಳ್ತಿದ್ದೀರಾ ಅಂದರೆ ನಮ್ಮ ಭಾಷೆ ನಮ್ಮ ಇದು ಅಂತ ಇದ್ರೂ ನಾವು ಪರಭಾಷೆಗೆ ಯಾವ ರೀತಿಯಾಗಿ ಗೌರವ ಕೊಡ್ತಾ ಇದ್ದೀವಿ. ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿ ಬೇಡ ಅನ್ನಲ್ಲ ನಾನು ಮಕ್ಕಳನ್ನ, ಆದರೆ ಕನ್ನಡದ ಬಗ್ಗೆ ಹೆಮ್ಮೆ ವಿಷಯ ಹೇಳಬೇಕು. ನಮ್ಮ ಮೂಲರು ಯಾರು? ಪಂಪ ಬರೆದ ಮಹಾಭಾರತ ಹೇಳಬೇಕು, ಕುಮಾರವ್ಯಾಸರು ಹೇಳಬೇಕು, ನಮ್ಮ ವಿಶ್ವಕವಿ ಅಂತ ನಾವು ಯಾವ್ದು ಕುವೆಂಪು ರಾಮಾಯಣದ ಬಗ್ಗೆ ಹೇಳಬೇಕು. ನಾನು ಹೇಳಿದ್ರು ಲಿಟ್ರೇಚರ್ ಇದ್ರ ಬಗ್ಗೆ ಕೊಡಿ ಅಂತಲ್ಲ, ಇಂತಿಂಥದ್ದು ಇಂತಿಂಥದ್ದು ಬರೆದ್ರು ಅಂತ ಹೇಳಿದ್ರು. ಕನ್ನಡದ ಹುಡುಗರಿಗೆ ಏನು ಗೊತ್ತಿಲ್ಲ, ಯಾಕೆಂದರೆ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಹಾಕಿರ್ತೀರ, ನಮ್ಮ ಕಾರ್ಪೊರೇಷನ್ ಶಾಲೆಯಲ್ಲಿ ಹೋದ ಮಕ್ಕಳಿಗೆ ಮಾತ್ರ ಗೊತ್ತಿರುತ್ತೆ. ಅಷ್ಟಕ್ಕೆ ಸೀಮಿತ ಆಗಬಾರ್ದು ಅಂತ ಹೇಳೋದು ನಾನು. ಬೇರೆಯವ್ರು ನೀವು ಮಾಡ್ತಿರಲ್ಲ, ಹೇಳಿ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಯಾರು ಎಷ್ಟು ಬರೆಯೋದು ಈಸಿನಾ? ಪಂಪ ಹೇಳ್ತಾನೆ, ಆರಂಕುಶ ವಿಟ್ಟೋಡಂ ನೆನೆಯುವುದೆನ್ನಮ್ಮ ನಮ್ಮ ಬನವಾಸಿ ದೇಶಮ್ಮ ಅಂತ. ಹೌದು, ಹಾಂ, ನೀವು ಏನೇ ಮಾಡಿ ಅದನ್ನೇ ನಮ್ಮ ಜಿ ಪಿ ರಾಜರತ್ನಮ್ಮ ಹೇಳಿದ್ರೆ ಏನು ಹೇಳ್ತಾರೆ ಹೇಳಿ? ನರ್ಕಕ್ಕೆ ಕಳಿಸಿ, ನಾಲ್ಗೆ ಸೀಳಿಸಿ, ಏನು ಮಾಡಿದ್ರು, ಏನು ಹೇಳ್ತೀನಿ, ಮೂಗ್ನಲ್ಲಿ ಆಡ್ತೀನಿ ಕನ್ನಡ ಅಂದರು ಭಾಷೆನ. ಅರ್ಥ ಆಯ್ತಾ? ಸೊ ಈ ಒಂದು ಅಭಿಮಾನ, ಈ ವೈಯಕ್ತಿಕವಾದ ಆಸಕ್ತಿಗೆ ಬರಬೇಕು ರೀ, ಖಂಡಿತ ಆಗುತ್ತೆ. ನಾನು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ನಾನು ಅಂತೀನಿ. ಬಹುಶಃ ನಿಮ್ಮಂಥವ್ರು ನೋಡಿ, ಈ ಥರ ಇರೋರೆಲ್ಲ ಮುಂದೆ ಬಂದರೆ ಬಹುಶಃ ಒಂದು ದಶಕದೊಳಗಡೆ ಕನ್ನಡದಲ್ಲಿ ಎಲ್ಲ ಕಾನೂನು ಪರಿಭಾಷೆಗಳೆಲ್ಲ, ಇವಾಗ ನಾವು ಆದಷ್ಟು ಕನ್ನಡದಲ್ಲೇ
ಮಾತಾಡಲಿಕ್ಕೆ, ಐ ಮೀನ್ ಮಾತಾಡ್ತೀವಿ, ಮಾತಾಡೋದು ಅಂತಲ್ಲ, ಈ ಕಾನೂನಿನ ಭಾಷೆಯನ್ನು ಅವರಿಗೆ ಅರ್ಥೈಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ಸಫಲರಾಗಿಲ್ಲ, 100% ಆಗ್ತೀವಿ ಅನ್ನೋ ಒಂದು ಖಂಡಿತವಾದ ಭರವಸೆ ನಮ್ಮಲ್ಲಿದೆ. ನಿಮಗಿನ್ನೂ ಒಂದು ಉದಾಹರಣೆ ಹೇಳ್ತೀನಿ. ಕನ್ನಡ ಬರೀ ಕನ್ನಡ ಗ್ರಾಮೀಣ ಭಾಷೆಯಿಂದ ಇಲ್ಲಿ ನಮ್ಮಲ್ಲಿ ಒಬ್ಬ ಇದ್ದ ಶಂಕರ್ನಾಗಂತ, ಓಕೆ, ಅವನ ಹೆಸರು ಚಿಕ್ಕಬಳ್ಳಾಪುರದ ಹುಡುಗ, ಗ್ರಾಮೀಣ ಭಾಷೆಯಿಂದ ಬರೋನು. ಆ ಹುಡುಗ ಬಂದಾಗ ಒಂದು ಸಬ್ಜೆಕ್ಟು ನಮ್ಮಲ್ಲಿ ಇಂಗ್ಲೀಷ್ ಕಂಪಲ್ಸರಿ ಆಗಿದೆ. ತೊಡಕು ತೊಡರು ಅಂತ ನೀವೇನು ಹೇಳ್ತೀರ ನೋಡಿ, ಗ್ರಾಮೀಣ ಭಾಷೆಯ ಹುಡುಗರಿಗೆ, ಗ್ರಾಮೀಣ ಭಾಗದ ಹುಡುಗರಿಗೆ ಈ ಇಂಗ್ಲೀಷು ಕಬ್ಬಿಣದ ಕಡಲೆ, ಕನ್ನಡೇತರರಿಗೆ ಕನ್ನಡ ಕಬ್ಬಿಣದ ಕಡಲೆ. ಅಲ್ಲಿಗೆ ಬರ್ತೀನಿ. ಆ ಶಂಕರ್ನಾಗು ಎಲ್ಲ ಸಬ್ಜೆಕ್ಟು ಪಾಸ್ ಆದ, 5 ವರ್ಷದ ಹುಡುಗ, 10 ಸೆಮಿಸ್ಟರು ಎಲ್ಲ ಸಬ್ಜೆಕ್ಟು ಪಾಸ್ ಆಗ್ತಾ ಬಂದ, ಆದರೆ ಇಂಗ್ಲೀಷ್ ಮಾತ್ರ ಆಗಲಿಲ್ಲ. ಅವನು ಬಂದಾಗ ಅವನ ಅಕ್ಷರಗಳು ಒಂದಿಷ್ಟಿಷ್ಟು ದಪ್ಪ ಇರೋದು, ಇಂಗ್ಲೀಷ್ ಪದಗಳು. ನೀವು ಹೇಳಿದ್ರಿ ಏನು ಮಾಡ್ತೀರಾ ಅಂತ. ನಾನು ಒಬ್ಬ ಏನದು ವಿದ್ಯಾರ್ಥಿಗಳ ಇಂಟ್ರೆಸ್ಟಿಂದ ಹೇಳೋದಾದರೆ ಅವನ್ನ ಕೂರಿಸ್ಕೊತಾ ಇದ್ದೆ, ದಿನ ಇಂಗ್ಲೀಷ್ ಪೇಪರ್ ತರಿಸ್ತಿದ್ದೆ, ನನ್ನ ಮುಂದೆನೇ ಕೂರಿಸ್ಕೊಂಡು ಒಂದೊಂದು ಪ್ಯಾರ ಬರ್ಕೊಡ್ತಾ ಇದ್ದೆ. ಫೋನ್ ಮಾಡಿ ಇವಾಗ ಕೇಳಿ, ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ಲಾ ಕಾಲೇಜ್ ಅಂತ ಸ್ಥಾಪನೆ ಮಾಡಿದ್ದವನು. ವಾವ್, ಸ್ಥಾಪನೆ ಮಾಡ್ತಾರ? ಹಾಂ. ನೀವು ಇಂಗ್ಲೀಷ್ ಹೆಂಗೆ ಕಲ್ತ್ರಿ ಅಂತ ಕೇಳಿ, ಓಕೆ, ಅವನು ಹೇಳ್ತಾನೆ ದಿನ ಅರ್ಧ ಯಾವ್ದಾದ್ರು ಒಂದೊಂದು ದಿನ ಒಂದೊಂದು, ಒಂದಿನ ಎಡಿಟೋರಿಯಲ್ ಕಾಲಮ್ ಬರೆಸ್ತಿದ್ದೆ, ಒಂದಿನ ಸ್ಪೋರ್ಟ್ಸ್ ಕಾಲಮ್ ಬರೆಸ್ತಾ ಇದ್ದೆ, ಸ್ಪೆಲ್ಲಿಂಗು, ಆ ಸ್ಪೆಲ್ಲಿಂಗ್ ಗೊತ್ತಿಲ್ಲದ್ರೆ ಅವ್ನು 5 ಸಲ ಬರೀಬೇಕು, ಅದು ಉಚ್ಚಾರಣೆ ಮಾಡಬೇಕು. ಯು ಬಿಲೀವ್ ಇಟ್ ಆರ್ ನಾಟ್, ಹಿ ಗಾಟ್ ಸಕ್ಸಸ್ಫುಲ್ ಅಟ್ ದಿ 8th semester. ಅಂದರೆ 8 semesteru ಪಾಪ ಇಂಗ್ಲೀಷಿಗೆ ಕಷ್ಟಪಟ್ಟಿದ್ದಾನೆ, ಬಟ್ ಈಗ ಅವನ ಅಕ್ಷರ ನೀವು ನೋಡಿ ಇಷ್ಟು ತಪ್ಪ ಇರೋದು ಇಷ್ಟೇ ಆಗಿದೆ ಇಂಗ್ಲೀಷ್ ಭಾಷೆ. ಒಂದು ಲಾ ಕಾಲೇಜ್ ಸ್ಥಾಪನೆ ಮಾಡ್ತಾರಂತಂದ್ರೆ ಇದು ಬರೀ ಅವ್ರ ಸಾಧನೆ ಅಲ್ಲ, ನಮಗೆ ಹೆಮ್ಮೆ ವಿಷಯ. ಓಕೆ, ವಿ ಆರ್ ವೆರಿ ಪ್ರೌಡ್. ಎಸ್, ಓಕೆ. ಈಗ ಯಾರು ಕನ್ನಡ ಬರದೇ ಇರೋರಿಗೆ ನಾನು ಮಾಡೋದು ಅದೇ ಪದ್ಧತಿ, ನನ್ನ ಪದ್ಧತಿ ನಾನು ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮನ್ನು ನಾನು ಹೀಗೆಳಿಯೋಕ್ಕೆ ಮುಂಚೆ ಅಥವಾ ನಿಮ್ಮನ್ನು ನಾನು ಅವಹೇಳನ ಮಾಡಿ, ನನ್ನ ಕಾಂಟ್ರಿಬ್ಯೂಷನ್ ಏನು, ನಾನೇನು ಮಾಡಿದೆ ಅವ್ರನ್ನ ಬರೀರಿ ಅಂದರೆ ಹೆಂಗೆ ಬರೀತಾರೆ. ಆಮೇಲೆ ಇನ್ನೊಬ್ಬ ಹುಡುಗ ಇದೆ ನಮ್ಮಲ್ಲಿ ಸಂತೋಷ್ ಅಂತ, ನಾನು ಹೆಮ್ಮೆಯಾಗಿ ಹೇಳ್ಕೊಳ್ತೀನಿ. ಯಾಕೆಂದರೆ ನಮ್ಮಲ್ಲಿ ನಾವು ಫೀಸ್ ಕಮ್ಮಿ ಇರ್ಬೋದು, ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಿಂದ ಬರೋ ಹುಡುಗರೇ ಜಾಸ್ತಿ. ಆ ಸಂತೋಷ್ ಅನ್ನೋ ಹುಡುಗ ಇವತ್ತು, ಓಕೆ, ಇವತ್ತು 60,000 ರೂಪಾಯಿ ಸಂಬಳ ತೊಗೊಂಡು ಒಂದು ಕೆಲಸ ಮಾಡ್ತಿದ್ದಾನೆ. ಎಂಥ ಹುಡುಗ ಅಂದರೆ ಸಂಜೆ ಹೊತ್ತು ಪಾನಿಪುರಿ ಮಾರ್ತಾ ಇದ್ದಂಥ ಹುಡುಗ. ಓಕೆ, ಸೊ ಈ ಹಿನ್ನೆಲೆ ನಾನು ಸ್ವಲ್ಪ ಔಟ್ ಆಫ್ ದ ಸಬ್ಜೆಕ್ಟ್ ಹೋಗ್ತಾ ಇದ್ದೀನಿ ಅಂತ ಅನ್ಕೋಬಾರ್ದು ನೀವು. ಇಟ್ ಈಸ್ ಇನ್ಸೈಡ್ ದ ಸಬ್ಜೆಕ್ಟ್, ಬಿಕಾಸ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಶೇರ್ ಮಾಡ್ಕೊಳ್ಳೋದ್ರಿಂದ ಏನು ಔಟ್ ಆಫ್ ಸಬ್ಜೆಕ್ಟ್ ಇದೆ. ವೈ? ಬಿಕಾಸ್ ನಾನು ಹೇಳಿದೆ ವೈಯಕ್ತಿಕವಾದ ಆಸಕ್ತಿ. 1 semesterಲ್ಲಿ ಫೇಲ್ ಆಗಿಬಿಟ್ಟ, ಬಂದಿದ್ದ ಮೇಡಮ್ ನಾನು ಬಿಟ್ಬಿಡ್ತೀನಿ ಅಂಕಾಯಲ್ಲಿ ಆಗ್ತಾ ಇಲ್ಲ ಅಂತ. ಇನ್ನೊಂದು ಬ್ಯೂಟಿಫುಲ್ ನೇಚರ್ ಏನೋ ಒಂದು ಅಂದರೆ LLB ಮಾಡ್ತಿದ್ದೀನಿ ಅಂತ ಮನೇಲಿ ತಿಳಿಸಿಲ್ಲ. ಯಾಕೆಂದರೆ ಚಾರ್ಟೆಡ್ ಅಕೌಂಟೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಮಗ, ಎಲ್ಲಿದಾಗ್ತಾನೆ. ಆದರೆ ಆ ಹುಡುಗನ ಆಸಕ್ತಿ ಎಷ್ಟಿತ್ತು ಅಂದರೆ 2nd semester ಬಂದ, ಇಲ್ಲೇ ಕೂರಿಸ್ಕೊಂಡಿದ್ದೆ, ಮೇಡಮ್ ನಾನು ಬಿಟ್ಬಿಡ್ತೀನಿ ಆಗ್ತಾ ಇಲ್ಲ, ಸುಮ್ಮನೆ ಕೂತ್ಕೋ, ಯಾವ್ಯಾವ ಸಬ್ಜೆಕ್ಟ್ ಫೇಲ್ ಆಗಿದೆ ಮೇಡಮ್, ಹಿಂದೂಲ ಇದು ಎಲ್ಲ ಫೇಲ. ನೋಡು, ಒಂದು ಡೈಲಿ 1 hour ಬಾ ಕೂತ್ಕೋ, ನನ್ನ ಸಬ್ಜೆಕ್ಟ್ ಟೀಚ್ ಮಾಡೋದನ್ನು ಅವ್ನಿಗೆ ಹೇಳಿ, ನೆಕ್ಸ್ಟ್ ಬೇರೆಯವ್ರದ ಹತ್ರ ಅವ್ನಿಗೆ ಹೇಳಿಸಿ. ಯು ಡೋಂಟ್ ಬಿಲೀವ್, 2nd semesteru 3rd semesteru 12 subject ಇತ್ತು, ಒಂದೇ ಸಲ ತೊಗೊಂಡ, 7 subject ಪಾಸ್ ಆದ. ಇದನ್ನು ನಾವು ಮಾಡಿದ್ದಲ್ಲ, ಹುಡುಗರ ವೈಯಕ್ತಿಕವಾದ ಆಸಕ್ತಿ. ಅಲ್ಲ, ನಿಮ್ಮ ಪ್ರೋತ್ಸಾಹ ಎಷ್ಟು ಚೆನ್ನಾಗಿದೆ ಅಂದರೆ, ಅದಲ್ಲದೆ ನಾವು ಇನ್ನೇನು ರೀ ಮಾಡೋಣ, ಸಂಬಳ ಏನಕ್ಕೆ ಕೊಡ್ತಾರೆ ಹೇಳಿ? ಈ ಕಾಲೇಜ್ ಅಲ್ಲ, ಮಾಡಬೇಕು, ಇದನ್ನು ಮಾಡಬೇಕು. ನಾನು ಪ್ರಾಂಶುಪಾಲರಾಗಿ ಇದನ್ನು ಅಂದರೆ ಅವರು ಇದರ ಎಲ್ಲದ ಕುರಿತು ಜಾಸ್ತಿ ಪ್ರಾಂಶುಪಾಲರು ತಲೆನೇ ಕೆಡಿಸ್ಕೊಳ್ಳಲ್ಲ. ಇದು ನೀವು ಉಪನ್ಯಾಸಕರ ಹತ್ರ ಹೋಗಿ ಅನ್ನುವಂಥ ಮಾತು ಕೇಳಿದ್ದೀವಿ. ವೈಯಕ್ತಿಕವಾಗಿ ಏನು ಕಾಲೇಜು ಸ್ಕೂಲ್ಗಳಲ್ಲಿ ನಾವು ಓದಿದ್ದೀವಿ, ಈ ಅನುಭವ ನಮಗಾಗಿಲ್ಲ. ಈ ರೇಂಜ್ಗೆ ಸಪೋರ್ಟ್ ನೀವು ಯಾವಾಗಾದ್ರು ಅವಕಾಶ ಕೊಟ್ಟರೆ ಒಂದಷ್ಟು ಹುಡುಗರನ್ನ ಕಳಿಸ್ತೀನಿ, ಅವ್ರ ಅನುಭವಗಳನ್ನ ನೀವು ಶೇರ್ ಮಾಡ್ಕೋಬೋದು. ಓಕೆ, ಯಾಕೆಂದರೆ ನಮಗೆ ಗೊತ್ತಾಗಿ ಹೋಗುತ್ತೆ ಈ ಹುಡುಗ ಬುದ್ಧಿವಂತ, ಇವನ್ನ ಬಿಡಬಾರ್ದು. ಓಕೆ, ಈ ಈ ಒಂದು ಹಂತದಲ್ಲಿ ನಮಗೆ ಇವತ್ತು ನನಗೆ ಹೆಮ್ಮೆ ಅನಿಸುತ್ತೆ. ಮದುವೆ ಆಯಿತು ಅವನಿಗೆ, ಒಳ್ಳೆ ಸೆಟ್ಲ್ ಆಗಿದ್ದಾನೆ, ಅವ್ರ ಅಪ್ಪ ಅಮ್ಮ ಲಾ ಮಾಡಿದ್ದೀನಿ ಅಂತ ಊರಿಗೆ ಹೋದ್ಮೇಲೆ ಹಳ್ಳೀಲಿ ಇರೋದವರು, ಯಾಕೆಂದರೆ ಇಡೀ ಊರಿಗೆ ಅವನೇ ಮೊದಲು ಲಾಯರ್.
ಐ ಆಮ್ ವೆರಿ ಹ್ಯಾಪಿ. ನೀವು ನಿಮ್ಮ ಸ್ವಂತ ಮಗ ಸಾಧನೆ ಮಾಡ್ದಂಗೆ ಹೇಳ್ಕೊತಾ ಇದ್ದೀರಾ, ಆ ಖುಷಿನ ನೋಡ್ತಾ ಇದ್ದೀರಾ. ಖಂಡಿತ, ನನಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ, ನೀವು ನನಗೆ 2 ಕೋಟಿ ರೂಪಾಯಿ ಕೊಟ್ಟರು ಆ ಸಂತೋಷ ನನಗೆ ಬರಲ್ಲ. ಅವನು ಮೇಡಮ್ ಇದು ನಿಮ್ಮಿಂದ ಆಯಿತು, ನಾನು ಇದು ಲಾಯರ್ ಆದೆ ಅಂತ ಹೇಳಿದ್ನಲ್ಲ, ನನ್ನ ಐ ಆಮ್ ವೆರಿ ಹ್ಯಾಪಿ. 5 ಮಾರ್ಕ್ಸು ಒಂದು ರ್ಯಾಂಕ್ ಕಮ್ಮಿ ಆಗೋಗುತ್ತೆ, ಅವತ್ತು ನಾನು ಭಾರಿ ಬೇಜಾರು ಮಾಡ್ಕೊತಾ ಇರ್ತೀನಿ. ಎಲ್ಲರೂ ಅಂತಾರೆ ಮೇಡಮ್ ಸ್ಟ್ರಿಕ್ಟ್ ಅಂತ. ಓಕೆ, ಐ ಆಮ್ ಸ್ಟ್ರಿಕ್ಟ್ ವೇರ್ ಎವರ್ ಇಟ್ ಈಸ್ ರಿಕ್ವೈರ್ಡ್, ಬಟ್ ಎಲ್ಲಿ ಇಲ್ಲ ಅಂತಂದರೆ ಇವ್ರು ನಮ್ಮನ್ನು ಓವರ್ ರೂಲ್ ಮಾಡ್ತಾರೆ, ದಟ್ ಈಸ್ ದ ಪಾರ್ಟ್. ಸೊ ಇದನ್ನೇನಕ್ಕೆ ಹೇಳಿದೆ ಅಂತಂದರೆ, ಗ್ರಾಮೀಣ ಭಾಗದಿಂದ ಬಂದಂಥ ಹುಡುಗರಿಗೆ ಕಮಿಟ್ಮೆಂಟ್ ಅನ್ನೋದಿದೆ. ಓಕೆ, ಅವರೇ ಮುಂದುವರ್ಬೋದು, ಅವ್ರು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಆತ್ಮವಿಶ್ವಾಸ ಇರುತ್ತೆ. ಸೊ ಅವ್ರಂತ ಅವ್ರನ್ನ ವಿ ಹ್ಯಾವ್ ಟು ಟ್ಯಾಪ್ ದ ರಿಸೋರ್ಸಸ್. ಆ ರಿಸೋರ್ಸಸ್ ಟ್ಯಾಪ್ ಮಾಡಿ ಭಾಷೆ ಕಲಿಸಿ, ಕನ್ನಡನೋ ಇಂಗ್ಲೀಷೋ, ಅಂದರೆ ನನ್ನ ಮೆಥಡ್ ಇದು ಬರಲ್ವಾ, ಅವ್ರಿಗೆ ಆಸಕ್ತಿ ಹುಟ್ಟಿಸೋವಂಥದ್ದು. ಈಗ ನಮ್ಗೆ ಕಾನೂನು ಕನ್ನಡದಲ್ಲಿ ಅಷ್ಟು ಜನರದು ಇಟ್ಟಿದ್ದಾರೆ, ಅದು ಸಂಕ್ಷಿಪ್ತವಾಗಿರುತ್ತೆ. ನಾನು ಅದನ್ನು ಹೇಳಲ್ಲ, ನನಗೆ ಎರಡೂ ಉಪಯೋಗ ಆಗಬೇಕು. ಅವರಿಂದ ಕನ್ನಡಕ್ಕೆ ಏನು ಕಾಂಟ್ರಿಬ್ಯೂಷನ್ ಆಗಿದೆ ಅಂತ ಅವ್ರು ಹೇಳಿ ಫಸ್ಟ್ ಅವ್ರು ಅಲ್ಲಿ ಆಸಕ್ತಿ ಬೆರಿಬೇಕು ಕಾನೂನು ಕನ್ನಡ. ಯಾಕೆಂತಂದರೆ ನೋಡಿ, ಈ ಕಾನೂನು ಕನ್ನಡ ಬರೀಬೇಕಾದ್ರೆ, ಸಿನ್ಸ್ ವಿ ಡೋಂಟ್ ಹ್ಯಾವ್ ಎನಿ ಏಜ್ ರಿಸ್ಟ್ರಿಕ್ಷನ್ಸ್, 30-35 ವರ್ಷದವರು ಬರ್ತಾರೆ ಅಂತ ಅಂದ್ಕೊಳ್ಳಿ, ಇಲ್ಲ ಹಾಗೆ. ಅವಾಗ ಏನಾಗುತ್ತೆ, ಅವರು ಕನ್ನಡ, ನೀವು ಕನ್ನಡ ಓದಿ ಎಷ್ಟು ವರ್ಷ ಆಯಿತು, 10th ಅಲ್ಲಿ ಎಷ್ಟು ವರ್ಷ ಆಯಿತು, 8 ವರ್ಷ ಆಯಿತು. ಈಗ ನಾನು ನಿಮ್ಗೆ ಕನ್ನಡ ಕೊಟ್ಟರೆ, ಒಂದು ಕ್ವಶನ್ ಪೇಪರ್ ಕೊಟ್ಟರೆ ಎಷ್ಟು ಅವರ್ ತಗೋತೀರಾ? ಗೊತ್ತಿಲ್ಲ, ಮರ್ತೋಗಿರುತ್ತೆ. ಅದೇನೆ, ಈಗ ನಾನೇ ಕನ್ನಡ ಕ್ವಶನ್ ಪೇಪರ್ ಸೆಟ್ ಮಾಡ್ಬೇಕಾದ್ರೆ 2 ಅವರ್ ತಗೋತೀನಿ. ಕ್ವಶನ್ ಪೇಪರ್ ಸೆಟ್ ಮಾಡ್ಲಿಕ್ಕೆ 2 ಅವರ್ ತಗೋಬೇಕಾದ್ರೆ ಆನ್ಸರ್ ನಾನು 3 ಅವರ್ಗೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ, ವಾಟ್ ಡು ಐ ವಾಂಟ್, ದಟ್ ಕೈಂಡ್ ಆಫ್ ಪ್ರಿಪರೇಷನ್. ಎಸ್, ಫಸ್ಟ್ ಯು ಕ್ರಿಯೇಟ್ ದ ಇಂಟ್ರೆಸ್ಟ್. ಓಕೆ, ಆ ಕವಿಗಳ ಬಗ್ಗೆ ಹೇಳಿ, ಅವ್ರ ಬಗ್ಗೆ ಹೇಳಿ, ಆಗ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ನೋಡಿ. ಯಾಕೆಂದರೆ ಕನ್ನಡ ಸುಂದರವಾದ ಭಾಷೆ, ಸುಲಲಿತವಾದ ಭಾಷೆ, ಓಕೆ, ಅಪಾರವಾದ ಹೃದಯ ಉಳ್ಳ ಭಾಷೆ. ಓಕೆ, ಕನ್ನಡಿಗರು ಅಷ್ಟೇ, ಉದಾರಿಗಳು, ವಿ ವೆಲ್ಕಮ್ ಆಲ್. ನಾವು ಬೇರೆ ಥರ ಧೋರಣೆ ಇಟ್ಕೊಂಡಿದ್ದಿದ್ರೆ ಕನ್ನಡನೇ ಟಾಪಲ್ಲಿರೋದು. ಅರೆ ಬನ್ನಿ, ನೀವು ಬೆಳ್ಕೊಳ್ರಿ, ನೀವು ಬೆಳೀರಿ ಬೆಳೀರಿ ಅಂತ ಅವಕಾಶ ಕೊಟ್ವಿ. ಹಾಗಂದರೆ ನಾವು ಹೋಗಿಲ್ಲ, ವಿ ನೋ ಹೌ ಟು ಕಮ್. ಆಯಿತಾ, ಮತ್ತೆ ನಾಯಿ ಕೊಡುಗಳ ಥರ ತಲೆ ಎತ್ತುತ್ತಾನೇ ಇರ್ತೀವಿ. ನೀವು ಎಷ್ಟೇ ವರ್ಷ ಆಳ್ರಿ, ಅದಕ್ಕೆ ನಮ್ಮ ಭೂಮಿನ ರತ್ನ ಗರ್ಭಾವ ಸುಂದರ ಅಂತಾರೆ. ಕರ್ನಾಟಕದಲ್ಲಿ ಇಲ್ಲದೆ ಇರೋ ಗಣಿ ಪ್ರದೇಶಗಳಿಲ್ಲ. ಓಕೆ, ಕರ್ನಾಟಕದಲ್ಲಿ ಇಲ್ಲದೆ ಇರೋವಂಥ ಸುಪ್ರಸಿದ್ಧವಾದ ಕ್ಷೇತ್ರ ಸ್ಥಳಗಳು ಬೇರೆ ಕಡೆ ಇಲ್ಲ. ಈ ಒಂದನ್ನು ನೀವು ಹೇಳ್ತಾ ಹೋದರೆ ಆ ಕನ್ನಡ ಬಿಟ್ಟು 15 ವರ್ಷದ ಅನ್ನೋನಿಗೂ ಇಂಟ್ರೆಸ್ಟ್ ಬರುತ್ತೆ. ಮೇಡಮ್ ಬರೆಯೋಕ್ಕೆ ಆಗದೆ ಇರೋರು ಅಂತ ಹೇಳ್ದವರು, ನೀವು ಯು ಡೋಂಟ್ ಬಿಲೀವ್, ಒಳ್ಳೊಳ್ಳೆ ಅಸೈನ್ಮೆಂಟ್ ಬರೆದು ನಮಗೆ ಕೊಡ್ತಾರೆ. ಅಂದರೆ ಮೂಲತಃ ಬೇಕಾಗಿರೋದು ಆ ವ್ಯಕ್ತಿ ಒಳಗಡೆ. ಅದರಲ್ಲಿ ನಾವು ಈ ಸಂದರ್ಶನ ಮಾಡಲಿಕ್ಕೆ ನಮ್ಮ ಕ್ಯಾಮ್ರಾಮನ್ಗಳು ಬಂದು ಇದನ್ನು ನೋಡ್ತಾ, ಅಂದರೆ ಅವ್ರು ಸೆಟ್ ಮಾಡಿರುವಂಥದ್ದು, ಜೊತೆಗೆ ಮೇಡಮ್ ಕೂತಿದ್ರು, ಪ್ರತಿಯೊಬ್ಬರು ಇದನ್ನು ಆಲಿಸ್ತಾ ಇದ್ವಿ ತುಂಬ ಇಂಟ್ರೆಸ್ಟಿಂದ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಮೇಡಮ್, ತುಂಬ ತುಂಬ ಧನ್ಯವಾದಗಳು ನಿಮಗೆ. ನಿಮ್ಮ ಜೊತೆ ಮಾತಾಡಿ ನಿಜವಾಗ್ಲೂ ಬೈ ಹಾರ್ಟ್ ತುಂಬ ಖುಷಿ ಆಯಿತು. ನಾನು ತುಂಬ ಚೆನ್ನಾಗಿ ಮಾತಾಡಲಿಕ್ಕೆ ನೀವು ಕಾರಣ. ಯಾವಾಗಲೂ ಆ್ಯಕ್ಷನ್ ರಿಯಾಕ್ಷನ್ನ, ಎದುರುಗಡೆಯವ್ರು ಹೇಗಿರ್ತಾರೋ ಹಾಗೆ ಮಾತಾಡ್ತೀವಿ ಅಷ್ಟೇ. ನೋಡಿ, ನಿಮ್ಮಂಥ ವಿದ್ಯಾರ್ಥಿಗಳು ನಮಗೂ ಸಿಕ್ಕಿದ್ರೆ 1 ಗಂಟೆ ಪಾಠ ಮಾಡೋದನ್ನು 2 ಗಂಟೆ ಮಾಡ್ತೀವಿ. ಇಲ್ಲಿ ನಾವು ಒಂದು 3 ಜನ ಇದ್ದೀವಿ, ಪಾಠಕ್ಕೆ ಹೋಗ್ಬಿಟ್ರೆ ನಮಗೂ ಹೊತ್ತು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇನ್ನೂ ಒಂದು ಶೇರ್ ಮಾಡ್ತೀನಿ. ಯಾಕೆಂದರೆ ನಮ್ಮಲ್ಲಿ ಶ್ರೀನಿವಾಸನ್ ಅಂತ ಇದ್ದರು, ಪುರುಷೋತ್ತಮ್ ಅಂತಿದ್ರು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಈ KSLU ಬರೆದ ಇದು ಮುಂಚೆ ಆತ, ನಮ್ಮಲ್ಲಿ ಒಂದು 3 ಜನ ಲೆಕ್ಚರರ್ಸ್ ಇದ್ದೀವಿ, ನಮ್ಮ ಲೆಕ್ಚರ್ಸ್ ಕೇಳಬೇಕು ಅಂತ ಪ್ರತಿ ಶನಿವಾರ ಭಾನುವಾರ ಚೆನ್ನೈಯಿಂದ ಫ್ಲೈಟಲ್ಲಿ ಬರ್ತಿದ್ದ ಪಾಠ ಕೇಳ್ಕೊಂಡು ಹೋಗೋಕ್ಕೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅವನು, ಬ್ಯಾಂಗ್ಳೂರು ಯೂನಿವರ್ಸಿಟಿಲಿದ್ದಾಗ ಇದ್ದಂಥ ಸ್ಟೂಡೆಂಟು. ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ಕೊಟ್ಟು ತಗೋಬೇಕು ಅಂತ, ಗಿವ್ ಅಂಡ್ ಟೇಕ್ ಪಾಲಿಸಿ. ವೆನ್ ಇಟ್ ಈಸ್ ದೇರ್ ಆಬ್ವಿಯಸ್ಲಿ ಹೌ ಟು ಕ್ರಿಯೇಟ್ ಇಂಟ್ರೆಸ್ಟ್ ಅಷ್ಟೇ. ಇವತ್ತು ನೀವು ಈ ಪ್ರೊಫೆಷನ್ಗೆ ಬಂದಿದ್ದಂದರೆ ಎಷ್ಟು ಇಂಟ್ರೆಸ್ಟಿಂದ ಬಂದ್ರಿ, ಅಟ್ ಎಂಗ್ ಏಜ್ ಯು ಆರ್ ಕಮ್. ಆ್ಯಂಡ್ ಐ ನೋ ಇಟ್ ಈಸ್ ನಾಟ್ ಈಸಿ, ನಮ್ಮ ಸಂಭಾಷಣೆಗಳನ್ನ ಗಂಟುಗಟ್ಟಲೆ ಕೂತ್ಕೊಂಡು ಕೇಳೋದಲ್ಲದೆ ರೆಕಾರ್ಡ್ ಮಾಡ್ಕೊಳ್ದೆ ಎಲ್ಲಿ ಎಡಿಟ್ ಮಾಡಬೇಕು ಅದು ಮಾಡ್ಕೊಂಡು, ನಮ್ಮ ಭಾಷೆ ಸರಿಗಿಲ್ದಿದ್ರೆ ಹಿಂದೆ ಕಾಷನ್ ಕೊಡ್ತಾ, ನಮ್ಮ ಫೋಕಸ್ ಸರಿಯಾಗಿಲ್ಲದೆ ಮಾಡೋ ಅಂಥ ಡ್ಯೂಟಿ ಇದೆಯಲ್ಲ, ಅದು ಮಾಡಬೇಕು ಅಂದ್ರೂ ಆಸಕ್ತಿ ಬೇಕು. ನೀವು ಆಸಕ್ತಿಪೂರ್ವಕವಾಗೆ ಮಾಡಿದ್ದೀರಾ, ತುಂಬ ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಅಶ್ವವೇಗ ನ್ಯೂಸ್ ಒಂದು ಹೊಸ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಾನೂನು ಅಭ್ಯಾಸ ಕನ್ನಡದಲ್ಲಿ ಆಗಬೇಕು ಅನ್ನುವಂತಹ ಟಾಪಿಕನ್ನು ಪ್ರಾಯಶಃ ನಾವು ಒಬ್ಬರೇ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಶ್ವವೇಗ ಟೀಮ್ನ ವತಿಯಿಂದ. ಹಾಗಾಗಿ ಇವತ್ತು ನಾವು ಇಷ್ಟೊತ್ತು ಡಾಕ್ಟರ್ BR ಮಂಜುಳಾ ಮೇಡಮ್ ಅವರೊಟ್ಟಿಗೆ ಮಾತಾಡ್ವಿ, ತುಂಬ ಖುಷಿಯಾಯಿತು. ಹೀಗೆ ಮುಂದೆಯೂ ಸಹ ಒಳ್ಳೊಳ್ಳೆ ಟಾಪಿಕ್ ಇಟ್ಕೊಂಡು ಒಳ್ಳೊಳ್ಳೆ ಸಂದರ್ಶನಗಳನ್ನು ಕೊಡ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.